ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಆರ್ ಸಿ ಚಾನಲ್. ನಾನಿವತ್ತು ಆನಿಯನ್ ರೆಡ್ ಡ್ರೈ ಚಿಕನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಕರಿಬೇವು. ಕರಿಬೇವನ್ನ ಜಾಸ್ತಿ ತೊಗೋಬೇಕು, ಅಂದರೆ ಸ್ವಲ್ಪ ಜಾಸ್ತಿನೇ ಇದ್ದರೆ ಏನು ತೊಂದರೆ ಆಗಲ್ಲ. ನಾನಿಲ್ಲಿ ಒಂದು ಬೌಲಷ್ಟು ತೊಗೊಂಡಿದ್ದೀನಿ ಕರಿಬೇವನ್ನ. ಮತ್ತು ನಾನು ಚಿಕನ್ ತೊಗೊಂಡಿದ್ದೀನಿ ನೋಡಿ, 1 ಕಿಲೋ ಚಿಕನ್ ತೊಗೊಂಡಿದ್ದೀನಿ ನಾನು. ಅದು ಬ್ರೆಡ್ ಪೀಸ್ ಥರ ಇರಬೇಕು, ಆ ಥರ ಚಿಕನ್ನ ತೊಗೊಂಡಿದ್ದೀನಿ. ಮತ್ತು ಇದು ಆನಿಯನ್ನು 4 ರಿಂದ 5 ಬೇಕಾಗುತ್ತೆ, ದೊಡ್ಡ ಸೈಜ್ದು. ಅದನ್ನು ಈ ಥರ ಶೇಪಲ್ಲಿ ಕಟ್ ಮಾಡ್ಕೋಬೇಕು, ದೊಡ್ಡ ಸೈಜಲ್ಲಿ ಕಟ್ ಮಾಡ್ಕೋಬೇಕು. ಈ ಥರ ಕಟ್ ಮಾಡಿಕೊಂಡು ಇಟ್ಕೋಬೇಕು ನೋಡಿ. ಈ ಥರ ಈ ಸೈಜಲ್ಲಿ ಇದ್ದರೆ ಸಾಕು, ಈ ಥರ ಇದ್ದರೆ ಅದು ನೀಟಾಗಿ ಬಾಯಿಗೆ ಸಿಗುತ್ತೆ. ಅದಕ್ಕೋಸ್ಕರ ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನಮಗೆ ಈರುಳ್ಳಿ ಕಾಯಿ ತೊಗೊಂಡಿದ್ದೀನಿ ನಾನು ಒಂದು. ಆದರೆ ಬೇಕು ಅಂದರೆ ನೀವು ನಿಂಬೆಹಣ್ಣು ಆದರೂ ತೊಗೋಬೋದು. ಮತ್ತು 1 ಟೊಮೊಟೊ ತೊಗೊಂಡಿದ್ದೀನಿ, ಇದು ಆಪ್ಷನಲ್ಲು. ಬೇಕಂದರೆ ಒಂದು ತೊಗೋಬೋದು, ಇಲ್ಲಾಂದರೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ನೆಕ್ಸ್ಟು ನಾನು ಗ್ರೀನ್ ಚಿಲ್ಲಿ ತೊಗೊಂಡಿದ್ದೀನಿ, ಅದು 10 ರಿಂದ 15 ತೊಗೊಂಡಿದ್ದೀನಿ. ಖಾರ ಬೇಕು ಅಂದರೆ ತೊಗೊಳ್ಳಿ, ಇಲ್ಲ ಅಂದರೆ ಇನ್ನೂ ಕಡಿಮೆ ಮಾಡ್ಕೋಬೋದು. ನೆಕ್ಸ್ಟ್ ಇದು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಅದು ಮೇಲುಗಡೆ ಹಾಕಲಿಕ್ಕೆ. ಇಷ್ಟು ಬೇಕು. ಮತ್ತು ಮಸಾಲೆ ಐಟಮಲ್ಲಿ ಇದು ಜೀರಿಗೆ ಪೌಡರ್ ತೊಗೊಂಡಿದ್ದೀನಿ, 2 ಸ್ಪೂನು ಜೀರಿಗೆ ಪೌಡರ್ ತೊಗೊಂಡಿದ್ದೀನಿ. ಮತ್ತು ರೆಡ್ ಚಿಲ್ಲಿನ ನಾನು 2 ಸ್ಪೂನ್ ತೊಗೊಂಡಿದ್ದೀನಿ ಇದನ್ನು. ಮತ್ತು ಯೆಲ್ಲೋ ಪೌಡರ್ 1 ಸ್ಪೂನ್ ತೊಗೊಂಡಿದ್ದೀನಿ, ಪೆಪ್ಪರ್ ಪೌಡರ್ 1 ಸ್ಪೂನು, ಮೆಂತ್ಯ ಅರಿಶಿನ ಪೌಡರು ಅದು 1 ಸ್ಪೂನ್ ತೊಗೊಂಡಿದ್ದೀನಿ, ಮತ್ತು ಗರಂ ಮಸಾಲ 1 ಸ್ಪೂನ್ ತೊಗೊಂಡಿದ್ದೀನಿ. ಇಷ್ಟು ಬೇಕಾಗುತ್ತೆ ನೋಡಿ, ಇಷ್ಟು ಬೇಕಾಗುತ್ತೆ. ನೆಕ್ಸ್ಟು ನಾವೇನು ಮಾಡಬೇಕು ಅಂದರೆ ಅದಕ್ಕೆ ಇದ್ರ ಜೊತೆಗೇ ನಾವು 2 ಸ್ಪೂನು ಧನಿಯಾ ಪೌಡರ್ನು ತೊಗೋಬೇಕು ನೋಡಿ, ಧನಿಯಾ ಪೌಡರ್. ನೆಕ್ಸ್ಟು ನಾವೀಗ ಒಂದು ಪಾತ್ರೆಗೆ ಡೈರೆಕ್ಟಾಗಿ ಚಿಕನ್ನ ಹಾಕ್ಕೊಳ್ಳೋಣ. ಇದಕ್ಕೆ ಅವಶ್ಯಕತೆ ಇಲ್ಲ ಎಣ್ಣೆದು, ಯಾಕೆಂದರೆ ಎಣ್ಣೆ ಈಗಲೇ ಹಾಕೋಕೆ ಹೋಗೋದು ಬೇಡ. ಅದಕ್ಕೋಸ್ಕರ ನಾನು ಬರೀ ಚಿಕನ್ ಹಾಕಿದ್ದೀನಿ. ಚಿಕನ್ ಹಾಕಿ ಈ ಥರ ಫ್ರೈ ಮಾಡಬೇಕು. ಈಗ ನೋಡಿ, ಉಪ್ಪು ಸೇರಿಸೋಣ ಅದಕ್ಕೆ, ಸ್ವಲ್ಪ ಉಪ್ಪು ಸೇರಿಸಿ, ಮತ್ತು ಸ್ವಲ್ಪ ಯೆಲ್ಲೋ ಪೌಡರ್ ಸೇರಿಸಿ, 1 ಸ್ಪೂನಷ್ಟು ಯೆಲ್ಲೋ ಪೌಡರ್ ಹಾಕಿ, ಇದರಲ್ಲಿ ಅರ್ಧ ಭಾಗ ಮಾತ್ರ ರೆಡ್ ಚಿಲ್ಲಿನ ಹಾಕಿ, ಅಚ್ಚಕಾಲ ಪುಡಿನ ಅರ್ಧ ಹಾಕಿ, ಮತ್ತು ಅದು ಮೆಂತ್ಯ ಅರಿಶಿನ ಪೌಡರ್ನು ಹಾಕಿ, ಅಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಚೆನ್ನಾಗಿ ಮಿಕ್ಸ್ ಆಗಬೇಕು ಅದು. ಮಿಕ್ಸ್ ಆದಮೇಲೆ ಇದಕ್ಕೆ ಒಂದು ಪ್ಲೇಟ್ನ ಮುಚ್ಚಿ ಒಂದು 10 ನಿಮಿಷ ಬೇಯಕ್ಕಿಡೋಣ ನೋಡಿ. ಈ ಥರ ಚೆನ್ನಾಗಿ ಬೇಯಬೇಕದು ನೋಡಿ. ಈ ಥರ ಆಗಿರುತ್ತೆ, ನೀರು ಬಿಟ್ಟು ಬೆಂದಿರುತ್ತೆ ಅದು. ಈ ಥರ ನೀರು ಬಿಡಬೇಕು ಚೆನ್ನಾಗಿ, ಅದು ಎಲ್ಲ ಉಪ್ಪು ಖಾರ ಎಲ್ಲ ಹಿಡಿದಿರಬೇಕು ಚಿಕನ್ ಪೀಸ್ಗೆ. ಈ ಥರ ಅರ್ಧನೇ ಬೆಂದರೆ ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಈ ಥರ ಬೇಯಿಸ್ಕೊಳ್ಳಿ. ಬೇಯಿಸ್ಕೊಂಡು ಇಂದ ಒಂದು ಸರ್ವ್ ಬೌಲ್ಗೆ ಹಾಕ್ಕೊಳ್ಳೋಣ ನಾವು ಇದನ್ನು. ಇಷ್ಟನ್ನು ಸರ್ವ್ ಮಾಡ್ಕೊಳ್ಳೋಣ, ಬೇರೆ ಪಾತ್ರೆಗೆ ಎತ್ತಿಟ್ಟಿರೋಣ ನೋಡಿ. ಈ ಥರ ನಾನೊಂದು ಬೇರೆ ಪಾತ್ರೆಗೆ ಹಾಕೋತಾ ಇದ್ದೀನಿ ನೋಡಿ, ಈ ಥರ. ನೆಕ್ಸ್ಟ್ ಒಂದು ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ. ನಾನಿಲ್ಲಿ 2 ರಿಂದ 3 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆನೇ ಜಾಸ್ತಿ ಬೇಕಾಗುತ್ತೆ, ಅದಕ್ಕೆ ನಾನು ಗ್ರೀನ್ ಚಿಲ್ಲಿ ಹಾಕೋತಾ ಇದ್ದೀನಿ ನೋಡಿ ಈ ಥರ. ಅದ್ರ ಜೊತೆಗೇ ಕರಿಬೇವನ್ನು ಹಾಕೋಬೇಕು. ಹಾಕ್ಕೊಂಡು ಅದು ಚಟ್ಪಟ್ ಅಂತ ಚೆನ್ನಾಗಿ ಸಿಡಿಬೇಕು, ಅದು ಸಿಡಿದು ಚೆನ್ನಾಗಿ ಫ್ರೈ ಆಗಬೇಕು ಅದು ನೋಡಿ. ಈ ಥರ ಆಗಬೇಕು, ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ಥರ ಆಗಿದ್ರೆ ಸಾಕು ನೋಡಿಲಿ, ಈ ಥರ ಆಗಬೇಕು. ಅದಕ್ಕೆ ನಾವು ಏನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ವಿ ಈರುಳ್ಳಿ, ಅದನ್ನು ಸೇರಿಸೋಣ ನೋಡಿ. ಈ ಥರ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ನೋಡಿ, ನೋಡಿ ಈ ಥರ ಆಗಲಿ, ಚೆನ್ನಾಗಿ ಫ್ರೈ ಮಾಡಿ. ನೆಕ್ಸ್ಟ್ ಇದಕ್ಕೆ ನಾವು ಒಂದು ಟೊಮೊಟೊ ಕಟ್ ಮಾಡಿ ಇಟ್ಟಿದ್ವಲ್ಲ, ಅದನ್ನು ಸೇರಿಸ್ಕೊಳ್ಳೋಣ. ಇಷ್ಟಾದಮೇಲೆ ಅದಕ್ಕೆ 1 ಟೊಮೊಟೊನ ಸೇರಿಸಿ ಅದನ್ನು ಚೆನ್ನಾಗಿ ಬಾಡೋ ತನಕ ಫ್ರೈ ಮಾಡ್ತಾ ಇರಬೇಕು. ಇದಕ್ಕೆ ಶುಂಠಿ ಬೆಳ್ಳುಳ್ಳಿದು ಪೇಸ್ಟ್ ಏನು ಬೇಕಾಗಲ್ಲ, ಹಾಗಾಗಿ ನಾನು ಶುಂಠಿ ಬೆಳ್ಳುಳ್ಳಿನ ತೊಗೊಂಡಿಲ್ಲ. ನಾನಿಲ್ಲಿ ರುಬ್ಬೋ ಅಂತ ಅವಶ್ಯಕತೆ ಇಲ್ಲ. ಇದು ತಿಳಿ ಸಾಂಬಾರ್ಗೆಲ್ಲ ಸೈಡ್ಗೆ ಹಾಕ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ವೀಕ್ಷಕರೇ, ಚೆನ್ನಾಗಿರುತ್ತೆ ನೋಡಿ, ಒಂದು ಸಲ ಟ್ರೈ ಮಾಡಿ ನೋಡಿ. ಇದು ಯೆಲ್ಲೋ ಪೌಡರ್ನ ಸ್ವಲ್ಪ, ಅದೇ ಮೆಂತ್ಯ ಅರಿಶಿನ ಪೌಡರ್ ಇರುತ್ತಲ್ಲ ಅದನ್ನು ಸ್ವಲ್ಪ ಎತ್ತಿಟ್ಟಿದೆ, ಅದನ್ನು ಸ್ವಲ್ಪ ಹಾಕಬೇಕು. ಮತ್ತು ರೆಡ್ ಚಿಲ್ಲಿ ಪೌಡರ್ನ ಅದಕ್ಕೆ ಪುನಃ ಸೇರಿಸ್ಬೇಕು, ಸೇರಿಸಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ.
ನೋಡಿ ವೀಕ್ಷಕರು, ಇದು ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ಈ ಧನಿಯಾ ಪೌಡರ್ ಇತ್ತಲ್ಲ ಅದನ್ನು ಅದರೊಳಗಡೆ ಹಾಕೋಣ. ಎಲ್ಲ ಮಸಾಲೆ ಐಟಮ್ಸ್ ಅದರೊಳಗಡೆ ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ಬೇಕು. ಚೆನ್ನಾಗಿ ಈ ಥರ ಡ್ರೈ ಆಗುತ್ತೆ ಅಂದ್ಕೊಂಡು ಚೆನ್ನಾಗಿ ತಿರುಗಿಸ್ಕೋತಾ ಇರಬೇಕು ತಳೆ ಹಿಡಿದಕ್ಕೆ. ಆ ಥರ ಚೆನ್ನಾಗಿ ಬಾಡಿಸ್ಬೇಕು, ಅಲ್ಲೇ ಬ್ಲ್ಯಾಕ್ ಕಲರ್ ಬರೋ ತನಕ ಮಾಡಬೇಕು. ಆ ಥರ ತಿರುಗಿಸ್ತಾ ಇರಿ, ಮಿಕ್ಸ್ ಮಾಡ್ಕೋತಾ ಇರಿ ಚೆನ್ನಾಗಿ. ನೋಡಿ, ಜೀರಿಗೆ ಪೌಡರ್ ಹಾಕ್ತಾಯಿದ್ದೀನಿ. ಜೀರಿಗೆ ಪೌಡರ್ ಮತ್ತು ಪೆಪ್ಪರ್ ಪೌಡರ್ ಎಲ್ಲ ಹಾಕಿ ಮಿಕ್ಸ್ ಮಾಡಿ. ಮತ್ತು ಇದು ಗರಂ ಮಸಾಲ ಪೌಡರ್, ಗರಂ ಮಸಾಲ ಪೌಡರ್ ಇಷ್ಟೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಚೆನ್ನಾಗಿ ಡ್ರೈ ಆಗೋ ತನಕೂ ಚೆನ್ನಾಗಿ ಮಿಕ್ಸ್ ಮಾಡಿ. ನೀರು ಹಾಕೋ ಅವಶ್ಯಕತೆ ಇಲ್ಲ ವೀಕ್ಷಕರೇ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು. ಇದು ಚಪಾತಿಗೆ, ಪೂರಿಗೆ ಎಲ್ಲಕ್ಕೂ ತುಂಬ ಚೆನ್ನಾಗಿರುತ್ತೆ. ಮಾಡಿ ನೋಡಿ. ನೋಡಿ, ನಾವೇನು ತೆಗೆದಿಟ್ಟಿದ್ವಲ್ಲ ಡ್ರೈ ಇದು ಮಾಡೋದು ಫ್ರೈ ಮಾಡಿರೋದು ಚಿಕನ್ನು, ಅದನ್ನು ಇದರೊಳಗಡೆ ಹಾಕಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ, ಯಾಕೆಂದರೆ ಮೊದಲೇ ಒಂದು ಸ್ವಲ್ಪ ಹಾಕಿರ್ತೀವಿ ಚಿಕನ್ಗೆ. ಅದಕ್ಕೆ ಈಗ ನಾವು ಸ್ವಲ್ಪ ಹಾಕ್ಕೊಳ್ಳೋಣ ಈ ಫ್ರೈಗೆ. ನಾವು ಸ್ವಲ್ಪ ಉಪ್ಪು ಹಾಕೋಬೇಕು, ಅದಕ್ಕೆ ಮೊದಲೇ ಹಾಕಿದ್ದೀವಲ್ಲ ಅದಕ್ಕೋಸ್ಕರ. ಇಲ್ಲಾಂದರೆ ಉಪ್ಪು ಜಾಸ್ತಿ ಆಗ್ಬಿಡುತ್ತೆ, ಅದಕ್ಕೋಸ್ಕರ ನೋಡ್ಕೊಂಡು ಹಾಕಿ. ನೋಡಿ ವೀಕ್ಷಕರೆ, ಈ ಥರ ಹಿಂಗೆ ಮಾಡಿ ತಿರುಗಿಸಿ ಎಲ್ಲ ಫ್ರೈ ಮಾಡಬೇಕು. ಮತ್ತು ನಾವೇನು ಎತ್ತಿಟ್ಟಿದ್ವಲ್ಲ ಚಿಕನ್ನು ಅದನ್ನು ತೆಗೆದು ಇದರೊಳಗಡೆ ಹಾಕಬೇಕು. ನೋಡಿಲಿ, ಈ ಥರ ಎಲ್ಲ ಹಾಕಿ, ಈ ಥರ ಚೆನ್ನಾಗಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಥರ ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಉಪ್ಪು, ಖಾರ, ಹುಳಿ ಎಲ್ಲ ಹಿಡಿಬೇಕು. ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾನೇ ಇರಬೇಕು. ಆಗ ಚೆನ್ನಾಗಿ ಚಿಕನ್ಗೆ ಎಲ್ಲ ಸ್ಪ್ರೆಡ್ ಆಗುತ್ತೆ, ಮತ್ತು ಅಂಟ್ಕೊಳ್ಳುತ್ತೆ, ಮತ್ತು ಟೇಸ್ಟಿಯಾಗೂ ಆಗುತ್ತೆ. ಅದು ಚೆನ್ನಾಗಿ ಬೆಂದು ಹೋಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಈ ಥರ ಮಿಕ್ಸ್ ಮಾಡ್ತಾನೆ ಅದರದ್ದು ಫ್ಲೇವರ್ ಗೊತ್ತಾಯ್ತಾ ಇರುತ್ತೆ ನಮಗೆ, ಬೆಂದೈತೆ ಇಲ್ಲ ಅಂತೆಲ್ಲ ಗೊತ್ತಾಗುತ್ತೆ. ನೋಡಿ, ಈ ಥರ ಚೆನ್ನಾಗಿ ಆಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಾವಿದು ಹುಳಿ ಹಾಕ್ತಾಯಿದ್ದೀನಿ ಇವಾಗ. ನೋಡಿ, ಈರುಳ್ಳಿ ಕಾಯಿ ಏನು ಹಿಂಡು ಇಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ. ಅದೊಂದು ಈರುಳ್ಳಿ ಕಾಯಿ ಹಾಕಿದ್ರೆ ಸಾಕಾಗುತ್ತೆ, ಇಲ್ಲಾಂದರೆ ನಿಂಬೆಹಣ್ಣು ಇದ್ದರೆ ನಿಂಬೆಹಣ್ಣು ಆದರೂ ಹಾಕ್ಬೋದು. ನೋಡಿ, ಹಾಕ್ಬಿಟ್ಟು ಈ ಥರ ಚೆನ್ನಾಗಿ ತಿರುಗಿಸಿ ಮತ್ತು ಮಿಕ್ಸ್ ಮಾಡಬೇಕು ಅದನ್ನು ಚೆನ್ನಾಗಿ. ಮತ್ತು ಅದಕ್ಕೆ ಈಗಲೇ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೋಣ. ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಮೇಲೆ ಸಿಮ್ ಮಾಡಿ ಇಡಬೇಕು 10 ನಿಮಿಷ. ಆ ಥರ ಸಿಮ್ ಮಾಡಿ ಇಡಿ. ನೋಡಿ, ಈ ಥರ ಮುಚ್ಚಬೇಕು. ಇವಾಗ ಒಂದು ಪ್ಲೇಟ ಮುಚ್ಚಿಡೋಣ. ನೋಡಿ ವೀಕ್ಷಕರೇ, ನಿಮಗೆ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ಸ್ ಕೊಡಿ. ನೆಕ್ಸ್ಟ್ ವಿಡಿಯೋ ನಂದು ನೋಡಬೇಕು ಅಂದರೆ ನೀವು ಸಬ್ಸ್ಕ್ರೈಬ್ ಆಗಿರಲೇಬೇಕು, ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಆಲ್ ಅನ್ನೋದಕ್ಕೆ ಕ್ಲಿಕ್ ಮಾಡಿ ವೀಕ್ಷಕರೇ. ನೋಡಿ, ಈ ಥರ ಆಗಿರುತ್ತೆ, ತುಂಬ ಚೆನ್ನಾಗಾಗಿರುತ್ತೆ. ಎಲ್ಲ ಚಿಕನ್ ಎಲ್ಲ ಬೆಂದೋಗಿದೆ, ನೀಟಾಗೈತೆ. ನೋಡಿ, ಈ ಥರ ಆಗಿರುತ್ತೆ. ಈಗ ನೋಡಿ, ಒಂದು ಬೌಲ್ಗೆ ಹಾಕಿದ್ದೀನಿ, ಈ ಥರ ಕಾಣಿಸ್ತಾ ಇದೆ. ಇದು ಚಪಾತಿಗೆ, ಪೂರಿಗೆ, ರೊಟ್ಟಿಗೆ ಎಲ್ಲಕ್ಕೂ ಚೆನ್ನಾಗಿರುತ್ತೆ. ಮತ್ತು ಅನ್ನ ಮಾಡಿಕೊಂಡು, ಒಂದು ತಿಳಿ ಸಾರು ಮಾಡಿಕೊಂಡು ಇದನ್ನು ಮಾಡ್ಕೊಂಡು ತಿನ್ಬೋದು ವೀಕ್ಷಕರೇ. ತುಂಬ ಥ್ಯಾಂಕ್ಸ್ ನೋಡಿದವ್ರಿಗೆ.